ಜಲಪಾತ ಕಂಡ್ರೆ ಸಾಕು, ಹೋಗೋಣ ಸ್ನಾನ ಮಾಡೋಣ ಅಂತ ಅನ್ಕೊಂಡ್ರೆ ಸ್ವಲ್ಪ ಹುಷಾರಾಗಿರಿ ಈ ಮಳೆಗಾಲದ ಸಂದರ್ಭದಲ್ಲಿ. ಬೇರೆ ಟೈಮಲ್ಲೆಲ್ಲ ನಿಮ್ಗೆ ಅವಕಾಶ ಇರುತ್ತೆ, ಈ ಟೈಮಲ್ಲಿ ಅವಕಾಶಗಳಿಲ್ಲ. ಹಾಗಾಗಿ ಈಗ 6 ಕೇಸ್ಗಳನ್ನು ಹಾಕಿದ್ದಾರೆ, 6 ಜನರ ಮೇಲೆ. ಜಲಪಾತದ ಬಳಿ ಸ್ನಾನ ಮಾಡುತ್ತಾ ಇದ್ದಂಥ 6 ಜನರ ಮೇಲೆ ಕೇಸನ್ನು ಹಾಕಿದ್ದಾರೆ. ಮೂಡಿಗೆರೆ ತಾಲೂಕಿನ ಮೈದಾಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಜಲಪಾತ ಕಂಡ ತಕ್ಷಣನೇ ಸ್ನಾನಕ್ಕೆ ಅಂತ ಇಳಿಯುವಂತ ಅವರು ಎಲ್ಲ ಯುವಕರು ಇರ್ತಿರಲ್ವಾ, ಹುಷಾರಾಗಿರಿ. ಜಲಪಾತದ ಬಳಿ ಸ್ನಾನ ಮಾಡ್ತಾ ಇದ್ದಾಗ 6 ಜನರ ಮೇಲೆ ಈಗ ಕೇಸ್ ದಾಖಲಾಗಿದೆ. ಮೂಡಿಗೆರೆ ತಾಲೂಕಿನ ಮೈದಾಡಿ ಗ್ರಾಮದಲ್ಲಿ ಆಗಿರೋದು ನೋಡ್ತಾ ಇದ್ರ ದೃಶ್ಯ. ಜಲಪಾತಗಳ ಬಳಿ ಬಂಡೆ ಮೋಜು ಮಸ್ತಿ ಮಾಡ್ತಾ ಇದ್ದಂತ ಮಂಗಳೂರು ಯುವಕರು ಪೊಲೀಸರು ಕಂಡ ಕೂಡ್ಲೇನೆ ಅರೆ ನಗ್ನರಾಗಿ ಕಾರ್ ಹತ್ತಿದ್ದಾರೆ ಯುವಕರು. ಸೊ ಈಗ 6 ಜನರ ವಿರುದ್ಧವೂ ಕೂಡ ಬಾಳೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬರ್ಬೇಕಿಲ್ಲೇ ಬರೀಲಿ ಬರ್ಬೇಕಿಲ್ಲೇ ಬರೀಲಿ ಬರ್ಬೇಕಿಲ್ಲೇ ಮುಂದೆ ಬರ್ಬೇಕಿಲ್ಲೇ. ಓಕೆ, ಈ ವಿಚಾರದಲ್ಲಿ ನನ್ನ ಸಹೋದ್ಯೋಗಿಯಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ. ಏನಾಗಿದೆ ಅಂತ ಮೊದಲು ಕೇಳಿಬಿಡೋಣ. ನಾರಾಯಣಗೌಡರು ನನ್ನ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡರು, ಏನಾಯಿತು, ಇಲ್ಲೇನು ರಿಸ್ಟ್ರಿಕ್ಷನ್ ಏನಾದರೂ ಇತ್ತ, ಮೊದಲೇ ಅಲ್ಲಿ ಹೋಗಬಾರ್ದು ಅಂತ ಏನಾದರೂ ಇತ್ತ, ಯಾವ ಜಲಪಾತ ಇದು ಅಂತ? ಅರುಣ್, ಅದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮೈದಾಡಿ ಜಲಪಾತ ಅಂತ. ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಆ ಚಾರ್ಮಾಡಿ ಘಾಟಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರವಾಸಿಗರು ಚಾರ್ಮಾಡಿ ಘಾಟಿಯ ಜಾರುವ ಬಂಡೆಗಳ ಮೇಲೆ ಒಂದು ಮೋಜು ಮಸ್ತಿ ಮಾಡ್ತಿರುವಂತದ್ದು. ಹಾಗಾಗಿ ಸಾಕಷ್ಟು ಪೊಲೀಸರು ಕೂಡ ಪ್ರವಾಸಿಗೆ ಸಿಗಲಿ ಹೇಳಿದ್ರು ಕೂಡ ಪ್ರವಾಸಿಗರು ಆ ಒಂದು ನಿಯಂತ್ರಣ ಮಾಡುವಂತ ಕೆಲಸ ಮಾಡ್ತಿಲ್ಲ. ಹಾಗಾಗಿ ಇವತ್ತು ಕೂಡ ಮಂಗಳೂರಿಂದ ಬಂದಂತ ಸುಮಾರು 6 ಜನ ಯುವಕರು ಏನ್ ಮೂಡಿಗೆರೆ ತಾಲೂಕಿನ ಮೈದಾಡಿ ಜಲಪಾತದ ಬಳಿ ಬಂಡೆಗಳ ಮೇಲೆ ಹತ್ತಿ ಸ್ನಾನ ಮಾಡ್ತಿರುವಂತದ್ದು. ಯಾವಾಗ ಸ್ಥಳೀಯರು ಮಾಹಿತಿ ನೀಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ರು, ಸ್ನಾನ ಮಾಡ್ತಿದ್ದಂತರು ಕೂಡ ಅರೆಬೆತ್ತಲೆಯಾಗಿ ಅಲ್ಲಿಂದ ಓಡೋಗುವಂತ ಪ್ರಯತ್ನ ಕೂಡ ಮಾಡಿರುವಂತದ್ದು. ಆದ್ರೆ ತಕ್ಷಣ ಪೊಲೀಸರು ಅವರೆಲ್ಲರನ್ನು ಕೂಡ ಬಂಧನ ಮಾಡಿರುವಂತದ್ದು, ಮತ್ತೆ ಅವರ 6 ಜನರ ವಿರುದ್ಧ ಈಗಾಗಲೇ ಬಾಲೂರು ಠಾಣೆಯಲ್ಲಿ FIR ಕೂಡ ದಾಖಲು ಮಾಡಿರುವಂತದ್ದು. ಅವರು ಅದೇ ಒಂದೂವರೆ 2 ತಿಂಗಳನ್ನು ಕೂಡ ಸಾಕಷ್ಟು ಪ್ರವಾಸಿಗರು ಚಾರ್ಮಾಡಿಯ ಜಲಪಾತಗಳ ಬಳಿ ಭೋಜು ಮಸ್ತಿ ಮಾಡ್ತಿರುವಂತದ್ದು, ಬಂಡೆಗಳ ಮೇಲೆ ಹತ್ತಿ ಸೆಲ್ಫಿ ಫೋಟೋ ಕ್ಲಿಕ್ ಮಾಡ್ಕೊಂತಿರುವಂತದ್ದು. ಹಾಗಾಗಿ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಜಾರುವ ನೀರು ಸದಾ ಕಾಲ ನೀರು ಬಿಡ್ತಾ ಇರೋದ್ರಿಂದ ಪಾಚಿ ಬೆಳೆದಿದ್ದು ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಾವು ಕೂಡ ಸಂಭವಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಷ್ಟೇ ಅಂದ್ರೆ ಈಗಾಗಲೇ ಈ ಹಿಂದಿನ ವರ್ಷಗಳಲ್ಲೂ ಕೂಡ ಸುಮಾರು 2-3 ಜನ ಸಾವು ಕೂಡ ಸಂಭವಿಸಿರುವಂತದ್ದು, ಮತ್ತೆ ಹಲವಾರು ಜನ ಕೈಕಾಲು ಕೂಡ ಮುರ್ಕೊಂಡಿರುವಂತದ್ದು. ಇಷ್ಟೆಲ್ಲ ಕೂಡ ಆ ಪೊಲೀಸರು ಎಷ್ಟೇ ಮನವಿ ಮಾಡಿದ್ರು ಕೂಡ ಯಾರು ಪ್ರಯತ್ನ. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಯಾಕೆ ಹೇಳ್ತಾರೆ, ಯಾಕೆ ಕೇಸ್ ಹಾಕ್ತಾರೆ ಅಂತಂದ್ರೆ, ನಿಮಗೆ ಎಚ್ಚರಿಕೆಯನ್ನು ಕೊಡುವಂತದ್ದು ಇಷ್ಟೇ. ಈ ಬಂಡೆಗಳ ಮೇಲೆ ಎಲ್ಲ ಹೋದಂತ ಸಂದರ್ಭದಲ್ಲಿ ಜಾರ್ ಬೀಳ್ತೀರಾ ಅಂತ ಹೇಳಿ, ಹೆಚ್ಚು ಕಡಿಮೆ ಆದ್ರೆ ನೀವೇ ಸಾವನ್ನಪ್ಪುವಂತ ಪರಿಸ್ಥಿತಿ ಬರುತ್ತೆ. ಇನ್ನೊಂದ್ ಕಡೆಗೆ ಅಲ್ಲಿ ಮೇಲ್ಗಡೆಯಿಂದ ಮಣ್ಣು ಕುಸಿಯುವಂಥದ್ದು, ಕಲ್ಲು ಬಂಡೆಗಳು ಬೀಳೋದು ಇವೆಲ್ಲ ಆಗತ್ತೆ. ಸೊ ಹಾಗಾಗಿ ಚಿಕ್ಕಮಗಳೂರು ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗನ ಹುಚ್ಚಾಟ ನಡೆದಿದೆ. ಏನಾಗಿದೆ, ಚರ್ಮಡಿ ಘಾಟ್, ದೇವರ ಮನೆಗುಡ್ಡ, ರಾಣಿಚರಿ ಬಳಿ ಕಿರಿಕು ಕಿರಿಕು, ಮೂಡಿಗೆರೆ ತಾಲೂಕಿನ ರಾಣಿಚರಿ ಬಳಿ ಮಂಗಳೂರು ಬೈಕ್ ಸವಾರರ ಹುಚ್ಚಾಟವನ್ನ ಮಾಡಿರುವಂತದ್ದು. 5-6 ಪ್ರವಾಸಿ ಸ್ನೇಹಿತರಿಂದ ಈ ರಸ್ತೆ ಹಾಳು ಮಾಡಿದಾರಂತೆ. ಎಣ್ಣೆ ಹೊಡ್ಕೊಂಡು ಒಬ್ಬರಾದ ಮೇಲೊಬ್ಬರು ಮೋಜಿನ ಬೈಕ್ ರೈಡ್ ಮಾಡಿದ್ದಾರೆ. ಸೊ ಚಿಕ್ಕಮಗಳೂರು ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಹುಚ್ಚಾಟ ನಡೆದಿದೆ ಅಲ್ಲಿ ನೋಡಿ. ನೋಡಿ, ಮಳೆ ಆದಂತ ಸಂದರ್ಭದಲ್ಲಿ ಅಲ್ಲಿರುವಂತ ರಸ್ತೆಗಳೇ ಒಂಚೂರು ಅಲ್ಪ ಸ್ವಲ್ಪ ಇರುತ್ತೆ, ಇಲ್ಲಾಂದ್ರೆ ನೀರಿನಿಂದ ಅದೆಲ್ಲ ಮಳೆ ಬಂದು ಹಾಳಾಗಿ ಹೋಗಿರುತ್ತೆ. ಅದರಲ್ಲಿ ಬೇರೆ ರೀತಿಯಾಗಿ ಬೈಕ್ಗಳನ್ನ ತಗೊಂಡು ಹೋಗಿ ನೀವು ಅದನ್ನ ಮೋಜು ಮಸ್ತಿ ಮಾಡಿಕೊಂಡು ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ಬೇಕು ರೋಡ್ಗಳ ಪರಿಸ್ಥಿತಿ? ಹುಚ್ಚಾಟವನ್ನ ಮಾಡಿದ್ದಾರೆ ಮೂಡಿಗೆರೆ ತಾಲೂಕಿನಲ್ಲಿ. ಇದು 5-6 ಪ್ರವಾಸಿ ಸ್ನೇಹಿತರು ಈ ರೀತಿಯಾಗಿ ರಸ್ತೆಯನ್ನ ಹಾಳು ಮಾಡಿಟ್ಟಿದ್ದಾರೆ.
ಇಂಥವ್ರನ್ನೆಲ್ಲ ಏನ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ ಒಂದು ಬೈಕ್ಗಳನ್ನ ತಗೊಂಡೋಗಿ ಸೀಸ್ ಮಾಡಬೇಕು, ಇನ್ನೊಂದು ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು, ಇನ್ನೊಂದು ಒಂದು 2-3 ತಿಂಗಳು ಒಳಗಡೆಗೆ ಹಾಕಿ ಕಳುಹಿಸ್ಕೊಡಿ. ಇಷ್ಟು ಬೇಡ ಪಾಪ ಬಾಳ ಆಗುತ್ತೆ ಅಂದಮೇಲೆ ಅಟ್ಲೀಸ್ಟ್ ಒಂದು 3 ದಿನ ಆದ್ರೂ ಒಳಗಡೆಗೆ ಇಡಿ, ಸರಿಯಾಗಿರತ್ತೆ.